ವಾಲ್ಯೂಮ್ ಸ್ಟಡಿ 2, ಚಾಪ್ಟರ್ 7, ಪೇಜ್ ನಂಬರ್ 135. ಸುಗ್ಗಿ ಕಾಲದ ಸಮರಾಂತರಗಳ ವಿಮರ್ಶೆ. ಯಹೂದ್ಯರ ಕಾಲವು ಒಂದು ಸುಗ್ಗಿಯೊಂದಿಗೆ ಮುಕ್ತಾಯವಾಯಿತು. ನಮ್ಮ ಕರ್ತನು ಅಪೊಸ್ತಲರು ಫಲವನ್ನು ಕೊಯ್ಲು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅದರ ಬೀಜವು ಮೋಶೆಯಿಂದಲೂ ಪ್ರವಾದಿಗಳಿಂದಲೂ ಬಿತ್ತಲ್ಪಟ್ಟಿದೆ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೀಗಾಗಲೇ ಕೂಲಿ ದೊರೆಯುತ್ತದೆ, ಆತನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸುತ್ತಾನೆ. ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು ಬಿತ್ತುವವನೊಬ್ಬ ಕೊಯ್ಯುವವನೊಬ್ಬ ಎಂಬ ಗಾದೆಯಂತೆ ಆಯಿತು. ನೀವು ಕಷ್ಟ ಮಾಡದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳಿಸಿದೆನು. ಬೇರೊಬ್ಬರು ಕಷ್ಟ ಮಾಡಿದ್ದರೆ ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ. ಯೋಹಾನ 4:35 ಮೂವತ್ತೆಂಟನೇ ವಚನ ಎಂದು ಯೇಸು ಹೇಳಿದ್ದಾನೆ. ಸುವಾರ್ತೆಗದ ಅಂತ್ಯವನ್ನು ಸಹ ಸುಗ್ಗಿ ಎಂದು ಕರೆಯುತ್ತಾರೆ. ಸುಗ್ಗಿಯ ಕಾಲ ಅಂದರೆ ಯುಗದ ಸಮಾಪ್ತಿ. ಮತ್ತಾಯ 13:39. ಸುಗ್ಗಿ ಕಾಲದಲ್ಲಿ ಕೊಯ್ಯುವವರಿಗೆ ಮೊದಲು ಹಣಜೆಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ. ಮತ್ತಾಯ 13:30 ಎಂದು ಯೇಸುವೆ ಹೇಳಿದ್ದಾನೆ. ಸ್ಥಾನಿಕನಾದ ಯೋಹಾನನು ಯಹೂದ್ಯರ ಸುಗ್ಗಿಯ ಕಾರ್ಯದ ಬಗ್ಗೆ ಆತನು ಯೇಸುವು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿನ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ನಿಜವಾದ ಇಸ್ರೇಲರನ್ನು ಕಣಜದಲ್ಲಿ ಕ್ರೈಸ್ತ ಸಭೆಗೆ ತುಂಬಿಕೊಂಡು ಹೊಟ್ಟನ್ನು ದೇಶದ ಕಸ ಆರದ ಬೆಂಕಿಯಲ್ಲಿ ಒಂದು ರಾಷ್ಟ್ರವಾಗಿ ದಹಿಸಿದ ಬೆಂಕಿ ಸುಟ್ಟು ಬಿಡುವನು. ಮತ್ತಾಯ 3:12 ಎಂದಿದ್ದಾನೆ. ಈ ಕಷ್ಟವು ಅವರನ್ನು ರಾಷ್ಟ್ರೀಯವಾಗಿ ಆಹುತಿ ತೆಗೆದುಕೊಂಡಿತು. ಇಲ್ಲಿ ಪವಿತ್ರಾತ್ಮನ ಮತ್ತು ಬೆಂಕಿಯ ದೀಕ್ಷಾಸ್ಥಾನದ ಬಗ್ಗೆ ಹೇಳಲ್ಪಟ್ಟಿದೆ. ಈ ಪವಿತ್ರಾತ್ಮನು ಪಂಚಶತಮ ನಿಜವಾದ ದಿನದಂದು ಇಸ್ರೇಲರ ಮೇಲೆ ಬೆಂಕಿಯ ನಾಲಿಗೆಯ ರೂಪದಲ್ಲಿ ಇಳಿದು ಬಂದು, ಆದರೆ ಅವರ ನಿರಾಕರಣೆಯ ನಂತರ ಬೆಂಕಿ ಎಂಬ ಸಂಕಷ್ಟವು 37 ವರ್ಷಗಳ ಕಾಲ ಇತರರ ಮೇಲೆ ಎರಗಿತು. ಮತ್ತಾಯ 3:11. ಈ ತೊಂದರೆಯಲ್ಲಿ ಇಸ್ರೇಲರು ಒಂದು ಜನಾಂಗವಾಗಿ ನಾಶವಾದರು. ವ್ಯಕ್ತಿಗತವಾಗಿ ಅಲ್ಲ, ಪ್ರಕಟಣೆಗಾರನಾದ ಯೋಹಾನನು ಈ ಯುಗದ ಸುಗ್ಗಿಯನ್ನು ಸತ್ಯದ ಕುಡುಗೋಲಿಗೆ ಹೋಲಿಸಿದ್ದಾನೆ. ಯಾಕೆಂದರೆ ಕೊಯ್ಯುವ ಕಾಲವು ಬಂದದೆ, ಅದು 2ರಷ್ಟು ಕಾರ್ಯಗಳನ್ನು ತೋರಿಸುತ್ತದೆ. ಇದರ ಒಂದು ಭಾಗವು ಈ ಭೂಮಿಯ ದ್ರಾಕ್ಷ ಬಳ್ಳಿಗೆ ಸಂಬಂಧಿಸಿದೆ, ಮತ್ತು ಇದನ್ನು ದೇವರು ನೆಟ್ಟ ಕ್ರಿಸ್ತ ಏಸು ಮತ್ತು ಆತನ ಸದಸ್ಯರು ಅಥವಾ ಕೊಂಬೆಗಳುಳ್ಳ ನಿಜವಾದ ದ್ರಾಕ್ಷ ಬಳ್ಳಿಯಿಂದ ಬೇರ್ಪಡಿಸಬಹುದು. ಯೋಹಾನ 15:1-6. ಈ ಯುಗದ ಸುಗ್ಗಿಯು ಗೋಧಿ ಮತ್ತು ಹಣಜಿಂದ ಕೂಡಿದೆ. ಮತ್ತಾಯ 13:24-29. ಹೀಗಾಗಿ ಯಹೂದರ ಯುಗವನ್ನು ಗೋಧಿ ಮತ್ತು ಹೊಟ್ಟಿನ ಒಂದು ಕಾಲವೆಂದು ಕರೆಯುತ್ತಾರೆ. ಅಲ್ಲಿ ಹೊಟ್ಟು ಹೆಚ್ಚು ಪ್ರಬಲವಾಗಿರುವುದರಿಂದ ಇತರೆ ಪ್ರತಿಯೊಂದು ಲಕ್ಷಣಗಳಲ್ಲಿ ಗುರುತಿಸಲ್ಪಟ್ಟಿರುವ ಸಮಾನಾಂತರದ ಹೋಲಿಕೆಯು ಈ ಸುಗ್ಗಿಯಲ್ಲಿ ಗೋಧಿಗಿಂತ ಹಣಜಿಯು ಅಧಿಕವಾಗಿದೆ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ. ಯಹೂದ್ಯ ಸುಗ್ಗಿಯು 40 ವರ್ಷಗಳ ಒಂದು ಅವಧಿಯಾಗಿದೆ. ಅದು ನಮ್ಮ ಕರ್ತನ ಸುವಾರ್ಥ ಸೇವೆಯಲ್ಲಿ ಪ್ರಾರಂಭವಾಗಿ ಹೆಸರಿಗೆ ಮಾತ್ರದ ಇಸ್ರೇಲರು ಕರ್ತನನ್ನು ನಿರಾಕರಿಸಿದ ನಂತರ ಮತ್ತು ಅವರು ತಳ್ಳಲ್ಪಟ್ಟದ್ದರಿಂದ ಹಾಗೂ ಅವರು ಒಂದು ರಾಷ್ಟ್ರವಾಗಿ ನಾಶಕ್ಕೆ ಒಳಗಾದಾಗ ಆ ಅವಧಿ ಅಂತ್ಯವಾಗುತ್ತದೆ. ಅದನ್ನು ರೋಮನ್ನರು ಕ್ರಿಸ್ತಶಕ 70ರಲ್ಲಿ ನಿರ್ವಹಿಸಿದರು. ಮತ್ತು ಈ ಯುಗದ ಸುಗ್ಗಿಯು ನಮ್ಮ ಕರ್ತನ ಪ್ರತ್ಯಕ್ಷತೆಯಲ್ಲಿ ಭೂಮಿಯ ಮಹಾಜೂಬುಲಿಯ 1874 ಪ್ರಾರಂಭವಾಗಿರುವುದನ್ನು ಅಧ್ಯಾಯ 6ರಲ್ಲಿ ತೋರಿಸಲಾಗಿದೆ. ಮತ್ತು ಕ್ರಿಸ್ತಶಕ 1914 ಅನ್ಯ ಜನಾಂಗದ ಅಧಿಕಾರ ತಳ್ಳಲ್ಪಟ್ಟಿರುವುದರಿಂದ ಮುಕ್ತಾಯಗೊಳ್ಳುತ್ತದೆ. ಅಂತೆಯೇ 40 ವರ್ಷಗಳ ಅವಧಿ ಮತ್ತೊಂದು ಅದ್ಭುತವಾದ ಎರಡು ಯುಗಗಳು ಸಮಾನಾಂತರವಾಗಿದೆ. ಯಹೂದರ ಸುಗ್ಗಿ ಕಾಲವು ಕರ್ತನ ಸೇವೆಯಿಂದ ಆರಂಭವಾಗಿರಲಾಗಿ ದೇವರ ಕೃಪೆಯು 3.5 ವರ್ಷಗಳ ಕಾಲ ನಂತರ ಅವರ ಹೆಸರು ಮಾತ್ರದ ಹಳೆ ವ್ಯವಸ್ಥೆಯಿಂದ ಹೊರಡು ಹೊಕ್ಕಿತು. 37 ವರ್ಷಗಳ ಕಾಲ ಕಷ್ಟವು ಆ ವ್ಯವಸ್ಥೆಯ ಮೇಲೆ ಬಂದಿದೆಯಾದರೂ ಆ ಜನಾಂಗದ ಕೆಲವು ವ್ಯಕ್ತಿಗಳ ಮೇಲೆ ಮಾತ್ರ ಕೃಪೆಯು ಮುಂದುವರೆದಿದೆ, ಮತ್ತು ಉತ್ತಮ ಸ್ಥಾನದ ಬಾಧ್ಯಸ್ಥಿಕೆಯನ್ನು ಕ್ರೈಸ್ತನೊಂದಿಗೆ ಹೊಂದಿಕೊಳ್ಳುವ ಸೌಭಾಗ್ಯದ ಕರೆಯನ್ನು ಕ್ರಿಸ್ತನನ್ನು ತಿರಸ್ಕರಿಸಿದ ಅದರಲ್ಲೂ ವಿಶೇಷವಾಗಿ 3.5 ವರ್ಷಗಳ ನಂತರದಲ್ಲಿಯೂ ಅವರಿಗೆ ನೀಡಲಾಗಿದ್ದು, ಈ ಮೂಲಕವಾಗಿ ದಾನಿಯೇಲನ ವಾಗ್ದಾನದ ನೆರವೇರಿಕೆಯನ್ನು ಉಲ್ಲೇಖಿಸಬಹುದಾಗಿದೆ. ದಾನಿಯೇಲ 9:27. ಆ ಕೃಪೆಯು ಆತನ ಜನರಿಗೆ 70ನೇ ವಾರದ ಪೂರ್ಣ ಅಂತ್ಯದವರೆಗೂ ತೋರಿಸಲಾಗುವುದು. ಅದರ ಮಧ್ಯಭಾಗದಲ್ಲಿ ಮೆಸ್ಸಿಯನ್ನು ಛೇದಿಸಲ್ಪಡುತ್ತಾನೆ. ಅದನ್ನು ಹಿಂದಟ್ಟಿ ವ್ಯವಸ್ಥೆಯನ್ನು ಖಂಡಿಸಿ ವಾರ ಮಧ್ಯದಲ್ಲಿ
ಹೊರಹಾಕಿದಾಗಲೂ ಈ ಎಲ್ಲ ನಿಜವಾದ ಗೋಧಿ ವರ್ಗಕ್ಕೆ ಮಾಡಿದ ವಾಗ್ದಾನವು ನೆರವೇರುವುದು. ಯಹೂದ್ಯರ ಕಾಲದ ಗೋಧಿಯು ಸುಗ್ಗಿಯು ಮತ್ತು ಕರ್ತನ ಸೇವಾ ಕಾಲದಲ್ಲಿ ಪ್ರಾರಂಭವಾಗಿದ್ದು ಆತನ ಮರಣ ಕಾಲದಿಂದ 3.5 ವರ್ಷಗಳ ಕಾಲ ಉಳಿದೆಲ್ಲ ವಿಶೇಷ ಕೃಪೆಗಳು ನಿಂತು ಹೋದರೂ ಅದು ಮಾತ್ರ ಹಲವು ವರ್ಷಗಳವರೆಗೂ ಉಳಿದಿತ್ತು. ಆ ದೇಶದ ಮೇಲೆ ಸಂಕಷ್ಟವು ಬೆಂಕಿ ಬೇಗನೆ ಉರಿಯಲು ಪ್ರಾರಂಭವಾಯಿತು. ಆದರೆ ರಾಷ್ಟ್ರದ ಗೋಧಿಯು ಉಗ್ರಣ ತುಂಬುವವರೆಗೂ ಅದರ ಭೀಷಣ ಉಗ್ರತೆಗೆ ತಲುಪಲಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ